ಯಾಕೋ ಮನಸ್ಸಿಗೆ ಬೇಜಾರಾಯ್ತು. ಇವತ್ತು ಕೆಲವೊಂದು ವಿಷಯಗಳು ಹೇಳಕ್ಕೂ ಆಗಲ್ಲ, ಹೇಳದೆ ಇರಕ್ಕೂ ಆಗಲ್ಲ, ಆ ತರ ವಿಷಯಗಳು ನಡೆಯುತ್ತೆ ಒಂದೊಂದ್ಸಲ. ಇವತ್ತು ಅಷ್ಟೇನೆ, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಬಂದು 6:30 ಆಯಿತು, 5:45ಗೆ ಎಚ್ಚರ ಆಯಿತು. ಆರಾಮಾಗಿ ಮಲ್ಗಣ ಅಂತ ಅಂದ್ಕೊಂಡಿದ್ದೆ. 5:30ಗೆ ಎಚ್ಚರ, ಯಾಕೆ ಹಿಂಗೆ ಆಗ್ತಾ ಇದೆ ಲೈಟು? ಈಗ ಸರಿ ಆಗ್ತಾ ಇದೆ. ಪಾತ್ರೆ ಸುಮಾರಿತ್ತು ನಿನ್ನೆ ರಾತ್ರಿ, ಪಾತ್ರೆ ತೊಳೆಯೋ ಸುಮಾರು ದಿನ ಆಗಿತ್ತು, ಬಿಟ್ಬಿಟ್ಟಿದ್ದೆ. ನಿನ್ನೆ ರಾತ್ರಿ ಬೆಳಗ್ಗೆ ಎದ್ದು ಪಾತ್ರೆ ನೋಡಿದ್ರೆ ತಲೆ ಕೆಟ್ಟಂಗಾಗುತ್ತೆ. ಅಂದರೆ ತುಂಬ ಪಾತ್ರೆ ಇದಲ್ಲ, ಸ್ವಲ್ಪ ಮಾತ್ರ. ನಮ್ಮನೇಲಿ ಬಾಳದೇ ತನ್ನಿ ತನ್ನಿ ಅಂತ ಹೇಳಿ ಹೇಳಿ ಸಾಕಾಯ್ತು. ನಮ್ಮ ದೇವ್ರು ತಗೊಂಡು ತಟ್ಟೆ ತಿಂಡಿ ತಟ್ಟೆ ಜಾಸ್ತಿ ಆಗುತ್ತೆ, ಅದು ಚಿನ್ನಿ ಬೇರೆ ಬಂದಾಗ ನೀರು ಕುದಿಲ್ಲ. ನಮ್ಮನೇರು ಮತ್ತೆ ಬೇಗ ಹೋಗ್ತೀನಿ ಅಂದರು, ಹಾಗಾಗಿ ಅವ್ರನ್ನ ಕಳಿಸಿ ಈಗ ಒಳಗೆ ಬಂದು ಬ್ಲಾಗ್ನ ಹಾಗೆ ಶುರು ಮಾಡಿದೆ. ನೀರು ಕುಡಿದಿಲ್ಲ, ನೀರು ಕುಡ್ಕೊತೀನಿ. ಜೀರಿಗೆ ನೀರನ್ನು ಬಿಸಿಬಿಟ್ಟಿದ್ದೆ, ನೆನೆಸೋದಿನ ಮರ್ತೇ ಹೋಯ್ತು. ನಾನು ಜೀರಿಗೆ ಮತ್ತು ಚಕ್ಕೆನ ಬೆಳಗ್ಗೆ ಎದ್ದು ಹಾಕಿ ಚೆನ್ನಾಗಿ ಕುದಿಸಿದೆ. ಕುಡಿಬೇಕೀಗ, ಕೋಳಿ ಕೂಗ್ತಾ ಇದೆ. ಇವತ್ತು ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಇದು ವೆದರ್ ರಿಪೋರ್ಟ್ ಕೊಡಬೇಕಲ್ಲ ಫಸ್ಟು, ಅದಕ್ಕೆ ವೆದರ್ ರಿಪೋರ್ಟ್ ಕೊಡ್ತಾ ಇದ್ದೀನಿ. ಈ ಗಿಡ ಏನು ಗೊತ್ತಾ, ಅಲ್ಲಿಟ್ಟಿದ್ದಕ್ಕೆ ಹಂಗೆ ಹಾಳಾಗುತ್ತೆ, ಅದಕ್ಕೆ ತೆಗೆದು ಇಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಅದು ಶಾಖ ಹೊಡೆದು ಹೊಡೆದು ಹಂಗೆ ಆಗುತ್ತೆ ಅನಿಸುತ್ತೆ, ಅದಕ್ಕೆ ತೆಗೆದು ಈಗ ಈ ಕಡೆ ಇಟ್ಟಿದ್ದೀನಿ. ನೆನಪು ಮೊನ್ನೆಯಿಂದಲೇ ಇವತ್ತು ಬೆಳಗ್ಗೆ ಹೀಗೆ ಇಟ್ಟಿದ್ದೀನಿ. ಏನು ನೆನಪು ನೋಡಿ ನನಗೆ. ಪಾತ್ರೆ ಒರೆಸ್ಕೊಬೇಕು, ಪಾತ್ರೆ ಒರೆಸಿನೇ ಕಸ ಹೊಡಿತೀನಿ. ನಮ್ಮನೆಯವರು ಈಗ ಜಸ್ಟು ಹೋಗಿದ್ದಾರೆ, ಅವ್ರು ಹೊರಟರು ಕಸ ಹೊಡ್ಕೊತೀನಿ ತಡೀರಿ ಅಂತ, ಇಲ್ಲ ನಾವು ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ತಿಂಡಿ ಏನು ಏನು ಅಂತ ಕೇಳಿದವ್ರಿಗೆ, ನಾನು ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ಒಂದೊಂದು ದಿನ ನಾನು ಕೇಳ್ತಿದ್ದಾರೆ, ಅದಕ್ಕೆ ಈಗ ತಿಂಡಿ ಕೇಳ್ತಾ ಇಲ್ಲ. ಏನು ತಿಂಡಿ ಮಾಡಲಿ, ಏನು ತಿಂಡಿ ಮಾಡಲಿ ಅಂತ. ನಿನ್ನೆ ಏನು ತಿಂಡಿ ಮಾಡ್ತೀಯ ಅಂತ ಅವರೇ ಕೇಳಿದ್ರು, ಅದಕ್ಕೆ ರೈಸ್ ಬಾತ್ ಮಾಡ್ತೀನಿ ಇಲ್ಲ ಎಂಥದ್ದೋ ಇನ್ನೊಂದು ಏನೋ 2-3 ಹೇಳಿದೆ. ಹಾಂ, ಇದು ಚಿತ್ರಾನ್ನ ಮಾಡ್ತೀನಿ ಅಂದೆ. ಚಿತ್ರಾನ್ನ ಬೇಡ ಅಂದ್ರೆ ಲೆಮನ್ ರೈಸ್ ಮಾಡ್ತೀನಿ ಅಂದೆ. ಅದು ಬೇಡ ಅಂದ್ರೆ ಆಗ ಟೊಮೆಟೊ ರೈಸ್ ಮಾಡ್ತೀನಿ ಅಂದರೆ ಚಿತ್ರಾನ್ನದ ಖಾರಕ್ಕೆ ಅದನ್ನೆಲ್ಲ ಹಾಕೋದು ಅಂತ. ಅಯ್ಯೋ, ಅದೆಲ್ಲ ಬಿಟ್ಟು ಬೇರೆ ಏನಾದರೂ ಮಾಡು ಅಂದರು. ಅವ್ರಿಗೆ ಗೊತ್ತಿಲ್ಲ ನಾನು ಇವತ್ತು ತಿಂಡಿ ಇಡ್ಲಿ ಮಾಡ್ತಾ ಇದ್ದೀನಿ. ಬಸಳೆ ಸೊಪ್ಪು ಸ್ವಲ್ಪ ಚೆನ್ನಾಗಿ ಆಗಿದೆ, ಹಾಗಾಗಿ ಅದನ್ನು ಕೊಯ್ದು ಮಧ್ಯಾಹ್ನಕ್ಕೂ ಸೇರ್ತೀನಿ ಸಾಂಬಾರು ಮಾಡ್ತೀನಿ. ಅವತ್ತು ಒಂದಿನ ಹರೀಶ ಇದ್ದಾಗ ಒಂದಿನ ಇಡ್ಲಿ ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಆಮೇಲೆ 2 ಸಲ ಸಾಂಬಾರು ಮಾಡಿದೆ ಅವತ್ತು. ನಾನು ಯಾವತ್ತೂ ಅಷ್ಟು ಚೆನ್ನಾಗಿರೋ ಸಾಂಬಾರನ್ನ ನಾನು ಮಾಡೇ ಇಲ್ಲ ಜೀವನದಲ್ಲಿ. ಅಷ್ಟು ಚೆನ್ನಾಗಾಗಿತ್ತು ಸಾಂಬಾರು. ನಮ್ಮನೆಯವರು ಅದೇ ಅಂದಿದ್ರು ಅವತ್ತು, ತುಂಬ ಚೆನ್ನಾಗಾಗಿದೆ ಅಂತ. ಒಂದು ಚೂರು ಸಾಂಬಾರು ಉಳಿದಿರಲಿಲ್ಲ, ಒಂದು ಚೂರು ಮಾತ್ರ ಸಾಂಬಾರು ಉಳಿದಿತ್ತು. ಆಮೇಲೆ ನಾನು 2 ಹೊತ್ತಿಗೂ ಅಂತ ಮಾಡಿದ ಸಾಂಬಾರು, ಮತ್ತು ಮಧ್ಯಾಹ್ನ ಮತ್ತೆ ನಾನು ಸಾಂಬಾರು ಮಾಡಿದ್ದೆ. ಇವತ್ತು ಸ್ವಲ್ಪ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ ಅಂತ ನಾನು ವಿಡಿಯೋನೇ ನೋಡ್ಬೇಕೇನೆ. ಈಗ ಚಿನ್ನಿ ಎದ್ಮೇಲೆ ಚಿನ್ನಿ ಮೊಬೈಲಲ್ಲಿ ನಾನು ವಿಡಿಯೋ ನೋಡಿ ಹೆಂಗೆ ಸಾಂಬಾರು ಮಾಡಿದ್ದೆ ಅಂತ ನೋಡಬೇಕು. ಚಿನ್ನಿ ಮಲಗಿದ್ದಾಳೆ ಎಬ್ಬಿಸ್ಬೇಡ ಅಂತ ಹೇಳಿದ್ರು. ಇಲ್ಲ, ಸುಳ್ಳೆ ತಮಾಷೆನಂತೆ ನಾನೇ ಮಾಡ್ತೀನಿ ಅಲ್ಲ. ಒಂದೊಂದ್ಸಲ ಹಂಗೆ ಆಗುತ್ತೆ ನನಗೆ, ಏನಾದರೂ ಮರ್ತೋಗ್ಬಿಡುತ್ತಲ್ವಾ. ಮಾಡಿ ತುಂಬ ದಿನ ಆದಮೇಲೆ ಆಮೇಲೆ ಮತ್ತೆ ಹೋಗಿ ನನ್ನ ವಿಡಿಯೋನೇ ನೋಡೋದು, ಏನೇನು ಹಾಕಿದ್ದೀನಿ ಏನೇನು ಅಂತ ಹೇಳಿ. ಅದು ಆ ಅಡುಗೆ ಬಿಟ್ಟುಬಿಟ್ರೆ ಮರ್ತು ಹೋಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಯೋ ಪಾತ್ರೆ ಒರೆಸೋದು ನೋಡಿದ್ರೆ ನಂಗೆ ತಲೆ ಕೆಟ್ಟಂಗೆ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದೆಲ್ಲ ಒಣಗಿರುತ್ತೆ, ಹಂಗೆ ತೆಗೆದಿಡ್ತೀನಿ ಪಾತ್ರೆ. ಹಿಂಗೆ ನೋಡಿದರೆ ನಮ್ಮನೆಯವ್ರು ದಿನ ನಾನು ಪಾತ್ರೆ ತೊಳೆದಿದ್ದು ನೋಡಿ ಅವ್ರ ತಟ್ಟೆ ಅವರೇ ತೊಳೆದಿಟ್ರು ರಾತ್ರಿ. ನೀವು ಇಬ್ಬರು ತಟ್ಟೆ ತೊಳೆದಿಟ್ರಿ ಅಂದರು, ನಾನು ಚಿನ್ನಿ ತೊಳಿಲಿಲ್ಲ, ಹಂಗೆ ಇಟ್ಟಿದ್ದೀನಿ. ನಾವು ಅದೇನೋ ಇದು ಟಿವಿಲಿ ಏನೋ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು, ಅದನ್ನು ನೋಡೋದಕ್ಕಾಗಿ ನಾನು ಯಾವಾಗಲೂ ಟಿವಿ ನೋಡೋದೇ ನೋಡಲ್ಲ. ನಾನು ನಮ್ಮನೇಲಿ ಟಿವಿ ನಂಬರೇ ನಂಗೆ ಗೊತ್ತಿಲ್ಲ, ಯಾವ್ಯಾವ ಚಾನಲ್ ಯಾವ್ಯಾವ ನಂಬರ್ ಅಂತ. ಚಿನ್ನಿ ಇದ್ದೆಲ್ಲ ಚಿನ್ನಿ ಹತ್ರ ಹಾಕಿಸ್ಕೊಂಡು ನೋಡ್ತಾ ಇದ್ದೆ. ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಗೊತ್ತಾ, ಸಂಜೆ ನಮ್ಮನೆಯವ್ರ ಹತ್ರ ಹಾಕಿ ಆ ಚಾನಲ್ ನಂಬರ್ನ ಬರೆದಿಟ್ಕೊಂತೀನಿ. ನಾನು ಬಿಗ್ ಬಾಸ್ ತುಂಬ ನೋಡ್ತಿದ್ದೆ. ನಮ್ಮ ಕನ್ನಡ ಬಿಗ್ ಬಾಸ್ ಯಾಕೆ ಶುರುವಾಗಿಲ್ಲ ಅಂತ ನಂಗೆ ತಲೆ ಕೆಟ್ಟಂಗಾಗಿದೆ. ನಂಗೆ ಬಿಗ್ ಬಾಸ್ ಅಂದು ತುಂಬ ಇಷ್ಟ ಆಗುತ್ತೆ. ನಮ್ಮನೆಯವ್ರು ಬೈತಿರ್ತಾರೆ ನಿಂಗೆ ಬೇರೆ ವಿಷಯ ಇದು ಮಾಡೋದಕ್ಕೆ ಇಷ್ಟ. ನಮ್ಮನೆಯವ್ರು ಯಾರ ಬಗ್ಗೆನೂ ಒಂದಿನೂ ಮಾತಾಡಲ್ಲ ಅವರು. ನನಗೆ ಬಿಗ್ ಬಾಸ್ ತುಂಬ ಇಷ್ಟ, ಅವ್ರು ಅಲ್ಲಿ ಜಗಳ ಮಾಡೋದು ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಯಾಕೆ ಶುರು ಮಾಡಿಲ್ಲ, ಹಿಂದೆ ಶುರುವಾಗಿದೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಯಾಕಂದರೆ ಮುಂಚೆ ನಾನು ನಮ್ಮನೆಯವರು ನೋಡ್ತಾ ಇದ್ವಿ, ಇವಾಗ ನಾವು ನೋಡೋದೇ ಇಲ್ಲ. ನೋಡಿ, ಇಷ್ಟೊಂದು ಪಾತ್ರೆ ಇದೆಯಲ್ಲ, ಇವಾಗ ಚಿಟಿಕೆ ಹೊಡೆಯೋದ್ರಲ್ಲಿ ಈ ಪಾತ್ರೆಗಳನ್ನೆಲ್ಲ ಒರೆಸಿ ತೆಗಿತೀನಿ. ನೋಡಿ, ಇವತ್ತೊಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಚಿಟಿಕೆ ಹೊಡೆಯೋತ್ತಿಗೆ ಒರೆಸಿದ್ದೀನಿ, ಆದರೆ ಅದು ವಿಡಿಯೋ ಸರಿ ಬಂದಿಲ್ಲ. ಇನ್ನೊಂದು ಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು, ಪರವಾಗಿಲ್ಲ, ಓಕೆ. ನಮ್ಮ ಸಿಂಬ ನನ್ನ ಛತ್ರಿನ ಈ ಥರ ಕಚ್ಚಿ ಕಚ್ಚಿ ಹಾಳು ಮಾಡಿದ್ದಾನೆ, ಅದರಲ್ಲೂ ನೋಡಿ ಈ ಥರ ಕಡ್ಡಿಗಳೆಲ್ಲ ಹೋಗ್ಬಿಟ್ಟಿದೆ. ಅದೇ ಒಂದು ಹೊಸ ಛತ್ರಿ ತೊಗೋಬೇಕು. ಇದೊಂದು ಛತ್ರಿ ಕೊಟ್ಟೋಗಿದ್ದಾರೆ ನಮ್ಮನೆಯವರು, ಅವ್ರ ಛತ್ರಿನ. ಆದರೂ ನನಗೆ ಈ ಛತ್ರಿ ಅಂದರೆ ಭಾಳ ಇಷ್ಟ, ಹಾಗಾಗಿ ನಾನು ಯಾವಾಗಲೂ ಇದೊಂದೇ ಛತ್ರಿ ಯೂಸ್ ಮಾಡೋದು. ಅದು ಮಡ್ಚಿದ್ರೆ ಅಳ್ಸಕ್ಕೆ ಬರೋಲ್ಲ, ಅಳ್ಸಿದ್ರೆ ಮಡ್ಚಕ್ಕೆ ಬರೋಲ್ಲ. ನೋಡಿ, ನಮ್ಮ ಮನೇಲಿ ನಮ್ಮ ಸಿಂಬ
ಛತ್ರಿ ಯಾರದ್ದಾದರೂ ಈ ಥರ ಡಿಸೈನ್ ಡಿಸೈನಾಗಿ ಬೇಕು ಅಂದರೆ ತಂದುಕೊಡಿ, ಚಂದ ಮಾಡಿ ಕೊಡ್ತಾನೆ. ನಾನು ಅವತ್ತು ಹಲಸಿನ ಹಣ್ಣು ಕೊಯ್ಕೊಬರಬೇಕು ಅಂದಿದ್ದಲ್ಲಿ, ಅವತ್ತು ಬೆಳಗ್ಗೆ ಬೆಳಗ್ಗೆನೇ ಹೋಗಿ ಹಲಸಿನ ಹಣ್ಣನ್ನು ಕೂಡ ಕೊಯ್ಕೊಂಬಂದಿದ್ದೀನಿ. ಅದು ಹಣ್ಣಾಗಿದೆ ಇವತ್ತು, ಹೆಚ್ಚಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಒಂದು ಹೆಗ್ಗಣ ಬಂದು ಅದು ಎಷ್ಟು ಗಲಾಟೆ ಮಾಡ್ತಾಯಿದೆ ಅಂದರೆ, ಬೆಳಗ್ಗೆ ನಾನು ಇವತ್ತು ಜಾರಿದ್ದದು ಕಟ್ಟೆ ಒರೆಸೋಕ್ಕೆ ನೀರು ತಂದೆ ಅಲ್ಲ, ಆವಾಗ ನನಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಹೇಳಿದರು ನಿಮ್ಮನೆಯವ್ರು ಹೋದ್ಮೇಲೆ ಬಾಗಿಲು ಒರೆಸಿ ನೀರು ಹಾಕಬೇಡಿ ಅಂತ. ಒಂದೊಂದು ದಿನ ಅವ್ರು ಬೇಗ ಹೋಗ್ತಾರಲ್ವ, ನಂಗೆ ಆಗೋದಿಲ್ಲ, ಅವ್ರು ಹೋಗಿ ಸ್ವಲ್ಪ ಹೊತ್ತಾದ ನಂತರ ನಾನು ಬಾಗಿಲು ಒರೆಸ್ಕೊಂಡು ಬರ್ತೀನಿ. ಬಸಳೆ ಗಿಡ ಎಲ್ಲ ಹುಳ ಹತ್ತಿ ಹೋಗ್ಬಿಟ್ಟಿತ್ತು, ಇವಾಗ ಒಂಚೂರು ಚೆನ್ನಾಗಿ ಆಗಿದೆ. ನಾವು ಬಸಳೆ ಸೊಪ್ಪಿಂದು ಪುಂಡಿ ಸೊಪ್ಪು ಮಾಡಿದೆ ಕೂಡ ಸುಮಾರು ದಿನ ಆಯಿತು, ಮಾಡಬೇಕು ಒಂದಿನ, ಆದರೆ ಮಳೆಗಾಲ ಮುಗಿಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಬಸಳೆ ಸೊಪ್ಪು. ಮತ್ತು ನಾನು ಅವಾಗವಾಗ ಇಡ್ಲಿ ಸಾಂಬಾರು ಮಾಡೋದಕ್ಕೆ ಅಥವಾ ಏನಾದ್ರು ಸಾಂಬಾರಿಗೆ ಕೂಡ ತೊಗೊಬಂದು ಹಾಕೋದ್ರಿಂದ ಆ ಬಸಳೆ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ, ಮತ್ತು ಮಳೆ ಕೂಡ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಎಲ್ಲ ಒಂದು ಸ್ವಲ್ಪ ಕೊಳಿತ ಕೂಡ ಇದೆ. ಇದೇ ಥರ ಮಳೆ ಆದರೆ ಎಲ್ಲ ಗಿಡಗಳು ಕೊಳೆತು ಹೋಗುತ್ತೇನೋ ಅಂತ ಡೌಟ್ ಶುರುವಾಗಿಬಿಟ್ಟಿದೆ ನನಗೆ. ಸೌತೆ ಗಿಡ ಚೆನ್ನಾಗಾಗುತ್ತೆ, ಹಾಗೆ ಡೇರೆ ಗಿಡ ಚೆನ್ನಾಗಾಗುತ್ತೆ, ಬಾಕಿ ಎಲ್ಲ ಗಿಡಗಳು ಸ್ವಲ್ಪ ಕೊಳಿತಾ ಬರುತ್ತೆ. ನನ್ನ ಸೌತೆ ಗಿಡ ತುಂಬ ಚೆನ್ನಾಗಿ ಆಗ್ತಾ ಇದೆ, ನನಗಂತೂ ಖುಷಿ ಅಂತ ಅನ್ನಿಸ್ತಾ ಇದೆ. ಸೌತೆ ಬಳ್ಳಿ ನೋಡಿದಾಗ, ಗಿಡ ಅಲ್ಲ ಬಳ್ಳಿ, ನಮ್ಮನೆಯವ್ರು ಹೀರೆಬೀಜ ತಂದು ಕೊಡಿ ಕೊಡಿ ಅಂತ ಹೇಳಿ ಹೇಳಿ ಮಳೆಗಾಲನೇ ಕಳೆಯೋ ಟೈಮ್ ಬಂದರು, ಹೀರೆಬೀಜ ಅಂತೂ ತರಲಿಲ್ಲ. ಅಮ್ಮನ ಮನೇಲಿ ಹೀರೆ ಬೀಜ ಅಲ್ಲ ಹೀರೆ ಬಳ್ಳಿ ತುಂಬ ಚೆನ್ನಾಗಾಗಿದೆ ಅಂತ ಅಮ್ಮ ಹೇಳ್ತಾ ಇದ್ದರು. ನಾನು ಈ ಸಲ ಊರಿಗೆ ಹೋಗಲಿಲ್ಲ, ತುಂಬ ಜನ ಹೇಳ್ತಾಯಿದ್ರು ಊರಿಗೆ ಹೋಗಿ ಅಮ್ಮನ ಗಿಡಗಳನ್ನ ತೋರಿಸಿ ತೋರಿಸಿ ಅಂತ. ಹೋಗೋಕ್ಕೆ ಆಗಿಲ್ಲ, ನಮ್ಮನೆಯವರು ಬ್ಯುಸಿ ಇದ್ದರು, ಮತ್ತು ಯಾಕೋ ಗೊತ್ತಿಲ್ಲ ಈಗ ಹೋಗಬೇಕು ಅಂತಲೂ ಅನ್ನಿಸ್ಲೂ ಇಲ್ಲ. ಆಮೇಲೆ ನಾನು ಶ್ರೇಯುನೆಲ್ಲ ಬಿಟ್ಟು ಬಂದ ಮೇಲೆ ಒಂದು ಸ್ವಲ್ಪ ದಿನ ಹೋಗೋಣ ಅಂತ ಕೂಡ ಅಂದ್ಕೊಂಡಿದ್ದೆ. ಯಾಕೋ ಏನೋ ಗೊತ್ತಿಲ್ಲ ಹೋಗಬೇಕು ಅಂತ ನನಗೂ ಅನ್ನಿಸ್ಲಿಲ್ಲ, ಹಾಗಾಗಿ ಹೋಗಲೂ ಇಲ್ಲ. ನಾನು ಇವತ್ತು ಸಾಂಬಾರು ಚೆನ್ನಾಗಿ ಮಾಡೋಣ ಅಂತ ಹೇಳಿ ತೊಗರಿಬೇಳೆ ಹಾಗೆ ಮೊಸರು ದಾಲ್ ಆಮೇಲೆ ಹೆಸರು ಬೇಳೆ ಮೂರನ್ನು ಹಾಕಿ ಮಾಡ್ತಾ ಇದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಈರುಳ್ಳಿ ಹಾಗೆಯೇ ಹೆಚ್ಚಿರೋ ಬಸಳೆ ಸೊಪ್ಪನ್ನ ಕೂಡ ಇದಕ್ಕೆ ಹಾಕಿ ಚೂರು ಉಪ್ಪು ಹಾಕಿ ಬೇಯಿಸಬೇಕು. ಯಾಕಂದರೆ ಬಸಳೆ ಸೊಪ್ಪು ಲೋಳೆ ಇರೋದ್ರಿಂದ ಉಪ್ಪು ಹಾಕಿದ್ರೆ ಅದು ಲೋಳೆ ಇರೋದಿಲ್ಲ. ಮತ್ತು ಒಂದು ಅರ್ಧ ಗಂಟೆ ಬೇಳೆನ ನೆನೆಸಿ ಆನಂತರ ಬೇಯೋದಕ್ಕೆ ಇಡಬೇಕು, ಅವಾಗ ಗ್ಯಾಸು ಉಳಿತಾಯ ಆಗುತ್ತೆ, ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ. ಟೀ ಕುಡಿದು ಆಯಿತು, ಇವಾಗ ಚಟ್ನಿ ಕೂಡ ರುಬ್ಬಿ ಆಯಿತು. ನಾನೀಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಚಟ್ನಿಗೆ. ಚಟ್ನಿಗೆ ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಬೇಳೆ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇಡ್ಲಿಗೆ ಚಟ್ನಿ ಯಾವಾಗಲೂ ಸ್ವಲ್ಪ ತೆಳು ಇದ್ದರೆ ಕೂಡ ಚೆನ್ನಾಗಿರುತ್ತೆ. ಈಗ ಸಾಂಬಾರಿಗೆ ನಾನು ಒಂಚೂರು ಈರುಳ್ಳಿ ಹಾಗೆಯೇ ಟೊಮೆಟೊನ ಹಾಕ್ತಾ ಇದ್ದೀನಿ. ನಾನು ಟೊಮೆಟೊ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ದಕ್ಕೆ ಅವ್ರಿಗೆ ತುಂಬ 100 ರೂಪಾಯಿ ಎಲ್ಲ ಆಗಿದೆ ಬೆಂಗಳೂರಲ್ಲಿ ಅಂದರು. ನಮಗೆ ಅಲ್ಲಿ ತನಕ ಏನೂ ಹೋಗಿಲ್ಲ, 60 ರೂಪಾಯಿ 70 ರೂಪಾಯಿ ಲಾಸ್ಟ್ ಅನಿಸುತ್ತೆ. ನಾನು ನಮ್ಮ ಗಿಡದಲ್ಲೇ ಟೊಮೆಟೊ ಕಾಯಿ ಇರೋದ್ರಿಂದ ಈ ವರ್ಷ ನಾನು ಕೂಡ ಟೊಮೆಟೊ ಹಣ್ಣು ಕೊಡಲೇ ಇಲ್ಲ. ಯಾವಾಗಲೂ ಆ ರೇಟ್ ಆದಾಗ ನಾನು ಕೊಡಲೇ ಇಲ್ಲ. ಈ ಸಲ ನನ್ನ ಗಿಡದಲ್ಲೇ ಸುಮಾರು ಬಿಟ್ಟಿತ್ತು, ನಂಗೆ ಅದೇ ಅನ್ನಿಸ್ತು ಇನ್ನು ಯಾವಾಗಲೂ ಈ ಟೈಮಲ್ಲಿ ಹಾಕ್ಕೊಬೇಕು ಅಂತ ಅನ್ನಿಸ್ತು. ಸಾಂಬಾರಿಗೆ ನಾನು ಒಗ್ಗರಣೆಗೇ ಟೊಮೆಟೊ ಈರುಳ್ಳಿ ಹಾಕಿದ್ದೀನಿ, ಹಾಗೆ ಅಚ್ಚಕಾರದ ಪುಡಿ ಸಾಂಬಾರು ಪುಡಿ ಆಮೇಲೆ ಕಾಯಿ ಸ್ವಲ್ಪ ರುಬ್ಬಿ ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಆನಂತರ ಬೇಳೆ ಮತ್ತು ಹೋಳು ಹಾಕಿಲ್ಲ ಇವತ್ತು, ಸೊಪ್ಪು ಹಾಕಿದ್ದೆ ಅಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಉಪ್ಪು ಹುಳಿ ಖಾರ ನೋಡಿ ಹಾಕೋದು ಅಷ್ಟೇ, ಮತ್ತೇನೂ ಇಲ್ಲ. ಮತ್ತು ಸ್ವಲ್ಪ ತೆಳುವು ಮಾಡಬಾರ್ದು, ಇಡ್ಲಿಗೆ ಸಾಂಬಾರು ತೆಳುವು ಮಾಡ್ತಾರೆ, ನಾನು ಅವತ್ತು ಗಟ್ಟಿ ಮಾಡಿದ್ದೆ ಚೆನ್ನಾಗಾಗಿತ್ತು, ಇವತ್ತು ಕೂಡ ಹಾಗೆ ಮಾಡಿದ್ದೆ ಚೆನ್ನಾಗಾಗಿತ್ತು. ನೀವು ಅಷ್ಟೇ ಬಸಳೆ ಸೊಪ್ಪು ಇಲ್ಲ ಅನ್ನೋರು ಹರಬೆ ಸೊಪ್ಪನ್ನು ಹಾಕ್ಬೋದು, ಹರಬೆ ಸೊಪ್ಪಿನಕ್ಕಿಂತ ಪಾಲಕ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಅದೇ ಟೇಸ್ಟು ಬರುತ್ತೆ, ಹರಿವೆ ಎಲ್ಲ ಒಂದು ಸ್ವಲ್ಪ ಬೇರೆ ಥರ ವಾಸನೆ ಬರುತ್ತೆ. ಹಾಗೆಯೇ ಚಿನ್ನಿ ವಡ ಮಾಡು ಅಂತ ಹೇಳಿದ್ಲು, ಹಾಗಾಗಿ ವಡಕ್ಕೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಉದ್ದಿನ ಬೇಳೆನ ನಾನು ಬೆಳಗ್ಗೆ ನೆನೆಸಿದ್ದೆ, ಒಂದು 3 ಗಂಟೆ ನೆನೆದಿತ್ತು, ಅದಕ್ಕೆ ನಾನು ಅಕ್ಕಿ ಹಿಟ್ಟು ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಆಮೇಲೆ ಶುಂಠಿ ಹಾಕಿದ್ದೀನಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಇನ್ನೂ ನಾನು ರುಬ್ಬಿಲ್ಲ, ಅವಳು ಎದ್ದ ಮೇಲೆ ರುಬ್ಬಿ ಇನ್ನೇನು ಮಾಡಬೇಕು ಅನ್ನೋ ಟೈಮಲ್ಲಿ ಮಾಡೋಣ ಅಂತ. ಅಷ್ಟೊತ್ತಿಗೆ ಇಡ್ಲಿಗೆ ಕೂಡ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ.
ನಮ್ಮನೆಯವ್ರು ಊರಿಂದ ಹೊರಟ ತಕ್ಷಣ ಫೋನ್ ಮಾಡ್ತಾರೆ, ಆವಾಗ ನಾನು ಇಡ್ಲಿನ ಬೇಯೋದಕ್ಕೆ ಇಡ್ತೀನಿ, ಎಲ್ಲ ಕರೆಕ್ಟ್ ಆಗುತ್ತೆ ಅಂತ. ಇಡ್ಲಿ ಇವತ್ತು ಕರೆಕ್ಟಾಗಿತ್ತು, ಬೆಳಗ್ಗೆಗೂ ಆಗಿ ರಾತ್ರಿಗೂ ಆಗಷ್ಟು ಇಡ್ಲಿ ಕರೆಕ್ಟಾಗಿತ್ತು. ಇಡ್ಲಿ ಏನು ಗೊತ್ತಾ, ಈ ಬೆಳಗ್ಗೆ ತಿನ್ನೋದಕ್ಕಿಂತನೂ ಸಂಜೆ ಇನ್ನೊಂದ್ಸಲ ನಾವು ಉಗಿಲಿ ಬೇಯಿಸ್ತೀವಿ ಆವಾಗ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ, ಇಡ್ಲಿ ಏನಾದರೂ ಉಳಿತು ಅಂದರೆ ಸಂಜೆಗೆ ಹಂಚಲ್ಲಿ ಎಣ್ಣೆ ಹಾಕಿ ಬೇಯಿಸಿ ಕೊಡ್ತಾಯಿದ್ರು, ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ನಂಗೆ ಅದೆಲ್ಲ ಈಗ ಮರೆತು ಹೋಗ್ಬಿಟ್ಟಿದೆ. ಈಗ ಯಾರೂ ಅದೆಲ್ಲ ಹಿಂದೆಲ್ಲ ಮಾಡ್ತಾಯಿದ್ರಲ್ವ, ಅದನ್ನು ಯಾರೂ ಈಗ ಮಾಡೋದೇ ಇಲ್ಲ. ಇವಾಗೆಲ್ಲ ಏನೋ ಒಂಥರ ಎಲ್ಲ ಹೊಸತು ಹೊಸತು ಅಂತಾರಲ್ಲ, ಹಾಗೆ ನಮ್ಮನೆಯವ್ರು ಊರಿಂದ ಹೊರಟೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇಡ್ಲಿಗೆ ಕೂಡ ಈಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಕೆಟಲ್ಲಿರೋದ್ರಿಂದ ನನಗೆ ಎಷ್ಟೊಂದು ಉಪಯೋಗ ಆಗಿದೆ ಅಂದರೆ, ಜಟ್ಪಟ್ ಅಂತ ಅಡುಗೆಗಳಾಗುತ್ತೆ. ಉಪ್ಪಿಟ್ಟಾಗಲಿ, ಅನ್ನ ಆಗಲಿ, ಇಡ್ಲಿಗಾಗಲಿ, ಎಲ್ಲದಕ್ಕೂ ಅಷ್ಟೇ. ಆ ಕಡೆ ಬಿಸಿನೀರಿಡ್ತೀನಿ, ಈ ಕಡೆ ಬೇಗ ಬೆಂದುಬಿಡುತ್ತೆ. ನೋಡಿ, ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇದು ಒಗ್ಗರಣೆ ಆಲ್ರೆಡಿ ಹಾಕಿರೋದ್ರಿಂದ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಖಂಡಿತ ಈ ಥರ ಸಾಂಬಾರು ಮಾಡಿ ಚೆನ್ನಾಗಾಗುತ್ತೆ. ನಾನಂತೂ ಇವಾಗ ಆ ಥರ ಹುರಿದು ರುಬ್ಬಿ ಆ ಥರ ಎಲ್ಲ ಮಾಡೋದೇ ಇಲ್ಲ. ಇದೇ ಟೈಮು ಸೇವ್ ಆಗುತ್ತೆ, ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗ ಈ ಕಡೆ ವಡ ಕೂಡ ಬಿಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ, ನೀವು ವಡ ಬಿಡೋದು ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ, ಅಂದರೆ ಸೋಸೆ ಹುಟ್ಟಲ್ಲಿ ಬಿಡ್ತೀನಲ್ವ. ಮುಂಚೆ ಎಲ್ಲ ಏನು ಮಾಡ್ತಿದ್ರು ಗೊತ್ತಾ, ಒಂದು ಲೋಟಕ್ಕೆ ಬಟ್ಟೆ ಕಟ್ಟಿಬಿಟ್ಟು ಬಟ್ಟೆ ಮೇಲೆ ತಟ್ಟಿ ಬಿಡ್ತಾಯಿದ್ರು. ನಾನು ಇವತ್ತು ಅದನ್ನು ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಬಟ್ಟೆ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ನಾನು ಪನ್ನೀರ್ ಮಾಡೋದಕ್ಕೆ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ, ಆ ಬಟ್ಟೆಯಲ್ಲಿ ಈ ಥರದ್ದೆಲ್ಲ ಮಾಡಿದ್ರೆ ಅದರಲ್ಲಿ ಮಾಡ್ತೀನಿ, ಅದು ಎಲ್ಲಿಟ್ಟಿದ್ದೀನಿ ಅಂತ ಸಿಗಲಿಲ್ಲ ನನಗೆ. ಆಮೇಲೆ ಲೇಟಾಗುತ್ತೆ ಅಂತ ಹೇಳಿ ಹಾಗೆ ಇದರಲ್ಲೇ ಬಿಟ್ಟೆ. ಒಡಕ್ಕೆ ಮಾತ್ರ ತುಂಬ ನುಣ್ಣಗೆ ರುಬ್ಕೋಬೇಕು. ಗ್ರೈಂಡ್ರಲ್ಲಿ ಮಾಡಿದ್ರೆ ಚೆನ್ನಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಹತ್ರ ಗ್ರೈಂಡ್ರ್ ಇಲ್ಲದ ಇರೋದ್ರಿಂದ ನಾನು ಮಿಕ್ಸಿಲೇ ನುಣ್ಣಗೆ ಅದನ್ನು ರುಬ್ಕೊತೀನಿ. ಇಡ್ಲಿದೆಲ್ಲ ತೊಳೆಯೋದಿದೆ, ಇಡ್ಲಿ ಸುಮಾರು ಉಳಿತು. ನಮ್ಮನೆಯವರಿಗೆ ಇಡ್ಲಿ ಸಾಂಬಾರು ಇದೆಯಲ್ಲ ಇದೆ ಸಾಕ ಅಂತ ಕೇಳಿದೆ, ಬೇಡ ಅಂತೆ ಪುಳಿಯೋಗರೆ ಮಾಡ್ಬೇಕಂತೆ, ರಾತ್ರಿ ಇಡ್ಲಿ ಸಾಂಬಾರು ತಿನ್ನೋಣ ಅಂತೆ. ಅದು ಇಡ್ಲಿ ಸಾಂಬಾರು ಇಡ್ಲಿಗೆ ಚಂದ ಅಂತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಯಾನು ಎರಡೆರಡು ಥರ ಯಾರು ಮಾಡ್ತಾರೆ ಅಂತ, ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಮಾಡ್ತೀನಿ. ಹುಣಸೆ ಹಣ್ಣು ನೆನೆಸಿದ್ದೀನಿ, ಅದು ಹೊಸ ಹುಣಸೆ ಹಣ್ಣು ಇವತ್ತು ನಿಮಗೆ ಪುಳಿಯೋಗರೆ ಮಾಡೋದನ್ನು ತೋರಿಸ್ತೀನಿ. ಯಾಕೋ ಮನಸ್ಸಿಗೆ ಬೇಜಾರಾಯ್ತು ಇವತ್ತು, ಕೆಲವೊಂದು ವಿಷಯಗಳು ಹೇಳೋಕ್ಕೂ ಆಗಲ್ಲ, ಹೇಳದೇ ಇರೋಕ್ಕೂ ಆಗಲ್ಲ, ಆ ಥರ ವಿಷಯಗಳು ನಡೆಯುತ್ತೆ ಒಂದೊಂದ್ಸಲ. ಇವತ್ತು ಅಷ್ಟೇ, ಅದೇನೋ ಅಂತಾರೆ ಗೊತ್ತಾ, ದುಡ್ದು ತಿನ್ನಲ್ಲ ಕೆಲವೊಬ್ರು, ಯಾರ್ದಾರು ತಲೆ ಒಡೆದೇ ಜೀವನ ಮಾಡ್ತಾರೆ, ಆ ಥರ ಅದೊಂದು ಇನ್ಸಿಡೆಂಟ್ ಆಯಿತು. ತುಂಬ ಬೇಜಾರಾಗುತ್ತೆ, ಅದಾದರೆ ಅದನ್ನು ಯೂಟ್ಯೂಬಲ್ಲೆಲ್ಲ ಹೇಳೋಕ್ಕೂ ಆಗಲ್ಲ, ಹೇಳದೆ ಇರೋಕ್ಕೂ ಆಗಲ್ಲ. ಆ ಥರ ನಿಜವಾಗ್ಲೂ ಜನರಿಗೆ ದುಡ್ಡೇ ಮುಖ್ಯ ಆಗಿರುತ್ತೆ,
ಮನುಷ್ಯರು ಮನುಷ್ಯತ್ವ ಅನ್ನ ಇದೆ ಇಲ್ಲ, ತುಂಬಾ ಬೇಜಾರಾಯ್ತು. ಅದಕ್ಕೆ ಯಾರೋ ಅಷ್ಟು ಚೆನ್ನಾಗಿ ತಿಂದಿಲ್ಲ, ಇಡ್ಲಿ ವಡಾ ಅಂದ್ರೆ ಸ್ವಲ್ಪ ಇಷ್ಟ ಜಾಸ್ತಿ, ಯಾಕೋ ಬೇಜಾರಾಯ್ತು. ನಂಗೂ ಯಾಕೋ ಬ್ಲಾಗ್ನು ಮಾಡ್ಬೇಕು ಅಂತಾನು ಅನಿಸ್ಲಿಲ್ಲ, ಸುಮ್ಮನೆ ಪಾತ್ರೆ ತೊಳಿತಾನೆ ಇದ್ಕೊಂಡೆ. ಅರ್ಧ ಪಾತ್ರೆ ತೊಳೆದಾಯ್ತು, ಟೈಮ್ ಅದು 9:30 ಆಯ್ತು. ನಮ್ಮನೆಯವ್ರು ಬಂದಾಗ 9 ಗಂಟೆ, ಈಗ 9:30 ಆಯಿತು. ಸಿಂಬಂ ಚಿನ್ನಿನೇ ಊಟ ಹಾಕಿದ್ದು, ಡೈನಿಂಗ್ ಟೇಬಲ್ದು ಸ್ವಲ್ಪ ಮ್ಯಾಟ್ಗಳೆಲ್ಲ ಆಯ್ತು, ಅದೆಲ್ಲ ತೆಗೆದು ಒಂಚೂರು ವಾಶ್ ಮಾಡು ಅಂತ ಅಂದೆ. ಕಾಫಿ ಕುಡಿತಾರ ಕೇಳಬೇಕು ನಮ್ಮನೆಯವರು. ಒಂದೊಂದ್ಸಲ ಹಾಗೆ ಅನಿರೀಕ್ಷಿತ ತಿರುವುಗಳು ಅಂತಾರಲ್ಲ, ಆ ಥರ ನಡೀತಿರುತ್ತೆ ಜೀವನದಲ್ಲಿ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಯಾವತ್ತಾದರೂ ಹೇಳೋ ಪರಿಸ್ಥಿತಿ ಬಂದರೆ ಖಂಡಿತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲದನ್ನು ಕೆಲವೊಂದೆಲ್ಲ ನಾನು ಯಾರಿಗೂ ಏನೂ ಹೇಳೋದೇ ಇಲ್ಲ, ಆ ಥರ ಮಾಡಬಾರ್ದು ಅಂತ ಕೂಡ ಅನಿಸುತ್ತೆ. ನಾವು ಬಾಯಿ ಹೊಡೆದಾಗ ಮಾತ್ರ ಜನರಿಗೆ ಗೊತ್ತಾಗುತ್ತೆ ನಿಜ. ಇವತ್ತು ತುಂಬ ಬೇಜಾರಾಯಿತು ಅಂತಾರೆ. ನಾನು ತುಂಬ ಖುಷಿ ಖುಷಿಯಿಂದ ಬ್ಲಾಗ್ನ ಶುರು ಮಾಡಿದೆ. ಕೆಲವೊಂದು ಆದರೆ ಯೂಟ್ಯೂಬಲ್ಲಿ ಹೇಳಬಾರ್ದು ತುಂಬ ಪರ್ಸ್ನಲ್ ವಿಷಯಗಳನ್ನ, ಆದರೆ ಈ ಥರದನ್ನ ಹೇಳಬೇಕು ಅನ್ಸುತ್ತೆ. ಜನ ಯಾರಿಗಾರು ಮೋಸ ಮಾಡಿರ್ತಾರಲ್ವಾ, ಆ ವಿಷಯಗಳನ್ನ ಹೇಳಬೇಕು ಅಂತ ಅನ್ಸುತ್ತೆ. ಇವತ್ತು ತುಂಬ ಬೇಜಾರಾಯ್ತು ನಂಗಂತೂ. ನಾವೆಷ್ಟು ಕಷ್ಟಪಡ್ತೀವಿ ಪ್ರತಿಯೊಂದು ಇದಕ್ಕೂ, ಜನ ಅದನ್ನ ತುಂಬ ಈಸಿಯಾಗಿ ಸಿಗುತ್ತೆ ಇವರಿಗೆ ಅಂತ ಅನ್ಕೊಂಡಿದ್ದಾರೆ. ಯಾರಿಗೂ ಈಸಿಯಾಗಿ ಸಿಗೋದಿಲ್ಲ. ಅದಕ್ಕೆಲ್ಲದಕ್ಕೂ ಅಷ್ಟು 10 ರೂಪಾಯಿ ದುಡಿಬೇಕಂದ್ರೆ ಅದಷ್ಟು ಕಷ್ಟಪಟ್ಟರೆ ಮಾತ್ರ ಆ 10 ರೂಪಾಯಿ ನಮ್ಗೆ ಸಿಗುತ್ತೆ. ಹಾಗನ್ಸುತ್ತೆ ಇವತ್ತು ಯಾಕೋ ತುಂಬ ಬೇಜಾರಾಯ್ತು ನನಗೆ. ಯಾಕೋ ಊಟ ಮಾಡಬೇಕು, ತಿಂಡಿ ತಿನ್ಬೇಕು, ಆ ಥರ ಏನೋ ಅನ್ನಿಸ್ತಾನೂ ಇಲ್ಲ. ನೋಡೋಣ ಹೇಗಾಗುತ್ತೆ. ಹಾಗೆ ದೇವರಂತೂ ಕೈ ಬಿಡಲ್ಲ ಅಲ್ವಾ, ಮನುಷ್ಯರು ನಂಬೋದಕ್ಕಿಂತ ದೇವರು ನಂಬಿದ್ರೆ ದೇವ್ರು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮನೆಯವ್ರಿಗೆ, ನಾನು ನಂಬಿರೋ ದೇವ್ರು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತು ಕೂಡ. ಅದು ನನಗೇನೇ ಆದರೂ ದೇವ್ರ ಮೇಲೆ ಭಾರ ಹಾಕೋದು, ದೇವ್ರನ್ನೇ ನಂಬೋದು. ಗೊತ್ತಿಲ್ಲ ಯಾಕೋ ತುಂಬ ಬೇಜಾರ ಥರ ಅನ್ನಿಸ್ತು. ಯಾಕೋ ಹೇಳಿ ನಾನು ಯಾವತ್ತೂ ಹೇಳಲ್ಲ ಯೂಟ್ಯೂಬಲ್ಲೆಲ್ಲ ಈ ಥರ, ಇವತ್ತು ಯಾಕೋ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಅದು ಏನು ಎತ್ತ ಅಂತ ಪಾಪ ನಿಮಗೆ ಗೊತ್ತಿರಲ್ಲ. ತುಂಬ ಬೇಜಾರಾಯಿತು ಒಂದು ವಿಷಯಕ್ಕೆ, ಆದರೆ ಪಾಪ ನಿಮಗೆ ಗೊತ್ತಿರೋದಿಲ್ಲ ಅದು ಏನಾಯಿತು ಕೃಪ ಏನು ಎತ್ತ ಅಂತ. ಸಾರಿ, ಅದನ್ನು ಹೇಳೋಕ್ಕಾಗೋದಿಲ್ಲ. ಖಂಡಿತ ಹೇಳೋವಂಥ ಪರಿಸ್ಥಿತಿ ಬಂದರೆ ನಿಜವಾಗ್ಲೂ ನಿಮ್ಮ ಜೊತೆ ನಾನು ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ಜನ ಹೇಗೆ ಮೋಸ ಮಾಡ್ತಾರೆ ಅನ್ನೋದನ್ನು, ನಮ್ಮವರೇ ನಮಗೆ ಹೇಗೆ ಮೋಸ ಮಾಡ್ತಾರೆ, ನಮಗೆ ನಾವು ಮೋಸ ಹೆಂಗೆ ಹೋಗಿದ್ದೀವಿ ಅನ್ನೋದನ್ನು ಖಂಡಿತ ನಿಮಗೆ ಹೇಳಬೇಕು. ಯಾಕಂದರೆ ನಾವು ಹೇಳಿದ್ರೆ ಮಾತ್ರ ಜನರಿಗೂ ಕೂಡ ಗೊತ್ತಾಗುತ್ತೆ. ಏನು ಗೊತ್ತಾ, ಬೇರೆಯವರು ದುಡ್ದಿರೋ ದುಡ್ಡಲ್ಲಿ ಮಜಾ ಮಾಡೋದಕ್ಕೆ ನೋಡ್ತಾರೆ. ಅವ್ರ ಮಕ್ಕಳಿಗೂ ಹೇಳಬೇಕು, ಅವರು ಪರರ ದುಡ್ಡು ಪಾಷಾಣ ಅಂತಾರಲ್ವಾ, ಈಗ ಆ ಥರ ಎಲ್ಲ ಇಲ್ಲ. ಯಾರಿಗೆ ಈಸಿಯಾಗಿ ದುಡ್ಡು ಸಿಗುತ್ತೋ, ದುಡ್ಡು ಸಿಕ್ಕರೆ ಸಾಕು, ಸಂಬಂಧಗಳು ಸಂಬಂಧಿಕರು ಅದಕ್ಕೆ ಯಾವುದಕ್ಕೂ ಇವಾಗ ಬೆಲೆ ಇಲ್ಲ. ನಾನಂತೂ ನಂಬೋದು ದೇವ್ರನ್ನ, ನಾನು ಎಲ್ಲದನ್ನು ದೇವ್ರಿಗೇ ಬಿಡ್ತೀನಿ. ನೀನೇ ನೋಡ್ಕೊಳಪ್ಪ, ತಪ್ಪು ಒಪ್ಪು ಏನಿದ್ರು ನೀನೇ ನೋಡ್ಕೋ ಅಂತಲೇ ನಾನು ಹೇಳೋದು. ನೋಡೋಣ, ದೇವರು ನಮ್ಮ ಕೈ ಹಿಡಿತಾನೋ ಇಲ್ಲ ನಮ್ಮ ವಿರೋಧಿಗಳ ಕೈ ಹಿಡಿತಾನೋ, ನೋಡೋಣ ಏನಾಗುತ್ತೆ ಅಂತ. ಯಾಕೋ ತುಂಬ ಬೇಜಾರಾಯಿತು. ಈ ವಿಷಯ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಷಯ ಶೇರ್ ಮಾಡಬೇಕು ಕೂಡ. ನಾನು ಮೋಸ ಏನಾದರೂ ಆಯಿತು ಅಂದರೆ ನಾವು ಖಂಡಿತ ನಾನು ನಮ್ಮನೆಯವರಿಬ್ಬರೂ ಹೇಳ್ತೀವಿ ಆ ವಿಷಯನ. ಅಲ್ಲಿಗಲ್ಲಿಗೆ ಸರಿ ಆಯಿತು ಅಂದರೆ ಅಲ್ಲಿಗೆ ಬಿಡ್ತೀವಿ, ಇಲ್ಲ ಮೋಸ ಆಯಿತು ಅಂದರೆ ನಾನು ನಿಜವಾಗ್ಲೂ ಇದನ್ನು ಶೇರ್ ಮಾಡ್ತೀನಿ. ಯಾಕಂದರೆ 4 ಜನರಿಗೆ ಗೊತ್ತಾಗಬೇಕು ನಮ್ಮವರೇ ನಮಗೆ ಹೇಗೆ ಮೋಸ ಮಾಡ್ತಾರೆ ಅನ್ನೋದನ್ನು. ಯಾರನ್ನು ನಂಬಬೇಡಿ ಇವಾಗಿನ ಕಾಲದಲ್ಲಿ, ಯಾರೂ ನಮ್ಮವರಲ್ಲ. ಎಲ್ಲರೂ ದುಡ್ಡಿದ್ದರೆ ಮಾತ್ರ ನಮ್ಮವರು, ದುಡ್ಡಿಲ್ಲ ಅಂದರೆ ಯಾರು ನಮ್ಮವರಲ್ಲ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಮನಸ್ಸಿಗೆ ಬೇಜಾರಾಗುತ್ತೆ. ಮೋಸ ಮಾಡೇ ಜೀವನ ಮಾಡಬೇಕು ಅನ್ನೋರಿಗೆ ಮೋಸ ಮಾಡೇ ಜೀವನ ಮಾಡಲಿ. ಮೇಲೊಬ್ಬನು ದೇವರು ಅಂತ ಇರ್ತಾನಲ್ವ, ಅವನ್ನೆಲ್ಲ ಅದನ್ನು ಲೆಕ್ಕಾಚಾರ ಹಾಕ್ತಿರ್ತಾನೆ. ಅವನ ಲೆಕ್ಕದಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಈಗ ಹಲಸಿನ ಹಣ್ಣು ಆಗಿತ್ತಲ್ವ, ಚಿನ್ನಿ ತಿಂತೀನಿ ಹೆಚ್ಚಿಕೊಡು ಅಂತ ಹೇಳಿದ್ಲು, ಹಾಗಾಗಿ ಹೆಚ್ಚಿದೆ. ನಾವಿಬ್ಬರು ತಿನ್ನೋದಕ್ಕಿಂತ ನಮ್ಮ ಸಿಂಬಂಗೆ ಭಾಳ ಆಸೆ ಜಾಸ್ತಿ. ಇದೇನು ಗೊತ್ತಾ, ಸಣ್ಣ ಇತ್ತಲ್ಲ ಹಣ್ಣು, ಸೊಳ್ಳೆಗಳು ಸಣ್ಣ ಸಣ್ಣ ಇತ್ತು, ಬಿಡಿಸೋದಕ್ಕೆ ತುಂಬ ರಗಳೆ ರಗಳೆ ಥರ ಅನ್ನಿಸ್ತಾ ಇತ್ತು. ನಾನು ಒಂದು 4 ಪೀಸ್ ತಿಂದೆ. ಆಮೇಲೆ ಹಾಗೆ ಎಸ್ತ್ವಿ ನಾವು, ದನ ಬಂದಿತ್ತು ಎದುರುಗಡೆ, ಅದಕ್ಕೇ ಕೊಟ್ವಿ. ಮನಸ್ಸಿಗೆ ಬೇಜಾರಾದಾಗ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಆ ಥರ ಏನು ಅನ್ಸೋದಿಲ್ಲಲ್ಲ. ಹಾಗಾಗಿ ಹಾಗೇ ಬ್ಲಾಗ್ನ ಕೂಡ ನಾನು ಅಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡೆ. ನಾನು ಈ ಪುಳಿಯೋಗ್ರೆದೊಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಇವತ್ತು ಅಂದ್ಕೊಂಡಿದ್ದೆ. ಯಾವುದಕ್ಕೆ ಮೋಸ ಮಾಡಿದ್ರೂ ನಾವು ಮಾಡೋ ಕೆಲಸಗಳಿಗೆ ಯಾವತ್ತೂ ನಾವು ಮೋಸ ಮಾಡಬಾರ್ದಲ್ವ. ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ, ಹಾಗೆಯೇ ಕರಿಬೇವು ಹಾಕಿದ್ದೀನಿ. ಶೇಂಗಾ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡು ಇದಕ್ಕೆ ನಾನು ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಆನಂತರ ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಹುಣಸೆ ರಸ ಚೆನ್ನಾಗಿ ಕುದಿಬೇಕು, ಕುದ್ದ ನಂತರ ನಾವು ಅದಕ್ಕೆ ಪುಳಿಯೋಗರೆ ಪುಡಿ ಇರುತ್ತಲ್ವ, ಇದನ್ನು ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈ ಥರ ಮಾಡಿ ನೋಡಿ, ನಾನು ಇದನ್ನು ಕೂಡ ಒಂದು ಯೂಟ್ಯೂಬಲ್ಲಿ ಯಾವುದೋ ವೀಡಿಯೋ ನೋಡಿ ಮಾಡಿದ್ದೆ, ಸಖತ್ತಾಗಿರುತ್ತೆ. ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕಿ ಅಂತ ಹೇಳಿದರು, ನಾನು ಬೆಲ್ಲ ಏನೂ ಹಾಕಿರಲಿಲ್ಲ. ನಮ್ಮನೆಯವರು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಚಿನ್ನಿ ಊಟ ಮಾಡ್ತೀನಿ ಅಂತ ಹೇಳಿದ್ಲು. ನಾನು ಅವಳಿಗೆ ಅದೇ ತಟ್ಟೆಲೇ ಕಲಸಿ ಕೊಡ್ತಾ ಇದ್ದೀನಿ.
ಅನ್ನ ಇನ್ನು ಜಸ್ಟು ಮಾಡಿದ್ದು ಅಷ್ಟೇ, ಬಿಸಿ ಬಿಸಿ ಇತ್ತು. ನಾನು ಅದರಲ್ಲೇ ಸ್ವಲ್ಪ ಅವಳಿಗೆ ಕೈ ಆಡಿ ಕೊಡ್ತಾ ಇದ್ದೀನಿ. ನಾನು ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ. ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಸೌತೆಕಾಯಿ, ಹಾಗೇ ಮೂಲಂಗಿ ಕೂಡ ಹೆಚ್ಚಿ ಇಟ್ಟಿದ್ದೆ ನಾನು. ಅವಳು ಹಪ್ಪಳ ಬೇಕು ಅಂತ ಹೇಳಿದ್ಲು, ಹಪ್ಪಳನ ಕರ್ಕೊಂಡ್ಲು. ಟೈಮ್ ನೋಡ್ಬೋದು, 1:30 ಆಗಿದೆ. ನಮ್ಮ ಮನೆಯವ್ರು ಬಂದಾಗ 2:30 ಆಗಿತ್ತು. ನಾವು ಊಟ ಮಾಡೋಷ್ಟೊತ್ತಿಗೆ 3:30 ಏನೋ ಆಯಿತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ